ಶ್ರೀಮತಿ ರಶ್ಮಿ ಎಸ್ ಆರ್, ಸಹಾಯಕ ಆಯುಕ್ತರು ಕುಂದಾಪುರ ಉಪವಿಭಾಗ. ಶ್ರೀಮತಿ ರಶ್ಮಿ ಎಸ್ ಆರ್ ಅವರು ಮೂಲತಃ ಮಂಗಳೂರಿನವರು. 2014 ಬ್ಯಾಚಿನ ಅಧಿಕಾರಿಯಾಗಿ, ಬಂಟ್ವಾಳ ತಾಲೂಕಿನ ದಂಡಾಧಿಕಾರಿಯಾಗಿ ಹೆಸರು ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾಗಿ ನಿರ್ವಹಿಸಿದ ಸೇವೆ ಅನುಪಮವಾದದ್ದು. ಕುಂದಾಪುರ ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ದಕ್ಷತೆಯಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಶ್ರೀಮತಿ ರಶ್ಮಿ ಎಸ್ ಆರ್ ಅವರು ಜನಸಾಮಾನ್ಯರ ನೋವಿಗೆ ಸ್ಪಂದಿಸುವ ಮಾತೃ ಹೃದಯದವರು. ಅಕ್ರಮವನ್ನು ಮೆಟ್ಟಿ ನಿಲ್ಲುವ ದಿಟ್ಟ ಅಧಿಕಾರಿಯಾಗಿರುವ ಶ್ರೀಮತಿ ರಶ್ಮಿ ಎಸ್ ಆರ್ ಈ ವೇದಿಕೆಯಲ್ಲಿ ಇರುವುದು ನಮಗೆಲ್ಲ ಸಂತಸ. ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದ ರಶ್ಮಿ ಮೇಡಮ್ ರವರ ಮಾತುಗಳನ್ನು ಈಗ ಕೇಳೋಣ. ಎಲ್ಲಿಗೂ ನಮಸ್ಕಾರ. ಇಂದಿನ ಈ ವೇದಿಕೆಯಲ್ಲಿ ಆಸೀನರಾಗಿರುವ ಮಾಜಿ ಸಭಾಪತಿಗಳು, ವಿಧಾನ ಪರಿಷತ್ ಸನ್ಮಾನ್ಯ ಶ್ರೀ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಸರ್ ಅವರೇ, ಹಾಗೆಯೇ ಮಾಜಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಸನ್ಮಾನ್ಯ ಶ್ರೀ ಕಿಮ್ಮಣ್ಣಿ ರತ್ನಾಕರ್ ಸರ್ ಅವರೇ, ಮುಕ್ತೇಶರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಸೌಡ ಶ್ರೀಮತಿ ರಾಣಿ ಆರ್ ಅಡಿಗಾರ್ ಅವರೇ, ಹಾಗೂ ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದುಗಳಾಗಿರುವ ಸಹ ನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶ್ರೀ ಎಚ್ ದಿವಾಕರ್ ಶೆಟ್ಟಿ ಸೌಡ, ಹಾಗೆ ಹವಾಮಾನ ತಜ್ಞರು ಭಾರತೀಯ ಹವಾಮಾನ ಇಲಾಖೆ ಶ್ರೀ ಸದಾನಂದ ಅಡಿಗಾರವರೇ, ಹಾಗೂ ಈ ಮಧುರ ಯುವಕ ಮಂಡಳಿಯ ಗೌರವಾಧ್ಯಕ್ಷರು ಆಗಿರುವ ಶ್ರೀ ಹರಿಪ್ರಸಾದ್ ಶೆಟ್ಟಿ ಅವರೇ, ಅಧ್ಯಕ್ಷರು ಶ್ರೀ ಎಸ್ ಉದಯ್ ಐತಾಳ್ರವರೇ, ಕಾರ್ಯದರ್ಶಿ ಶ್ರೀ ರಂಜಿತ್ ಸೌಡ, ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸೌಡ ಗ್ರಾಮಸ್ಥರೇ, ನಿಜ ಹೇಳಬೇಕಂತ ಹೇಳಿದರೆ ನಾನು ಈ ಸಮಾರಂಭಕ್ಕೆ ಬರುವಾಗ ನನಗೆ ಏನೋ ಊರಿನ ಹಬ್ಬ ಥರ ಕಾಣ್ತು. ಲೈಟಿಂಗ್ಸ್ ಅದೆಲ್ಲ ನೋಡುವಾಗ ನಿಜವಾಗಿ ಇಲ್ಲಿ ಏನೋ ಊರು ಹಬ್ಬ ನಡೀತಿದೆ ಅಂತ. ಇಂತಹ ಒಂದು ಕಾರ್ಯಕ್ರಮವನ್ನು ಇದುವರೆಗೂ ನಾನು ನೋಡಲಿಲ್ಲ ನನ್ನ ವೃತ್ತಿ ಜೀವನದಲ್ಲಿ, ಅಥವಾ ನನ್ನ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾನು ನೋಡಲಿಲ್ಲ. ಇಂಥ ಸುಂದರವಾದ ಕಾರ್ಯಕ್ರಮ, ಅತ್ಯಂತ ಪ್ರೀತಿಪೂರ್ವಕವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲೇ ನೋಡ್ಬೋದು ನಿವೃತ್ತರಾದ ನಮ್ಮ ಊರಿನ ಅಧಿಕಾರಿಗಳು, ಒಂದು ಅಭಿಮಾನ ಇದೆ ಆ ಪದದಲ್ಲಿ. ಮತ್ತು ಅಧಿಕಾರಿಗಳು ಸಹ ಮಾತಾಡುವಾಗ ಬಹಳ ನನ್ನ ಊರೆಂಬ ಅಭಿಮಾನ ಇದೆ. ಇಬ್ಬರಲ್ಲೂ ಆ ಅಭಿಮಾನ ಕಂಡು ಬಹಳ ಸಂತೋಷ ಆಯಿತು. ಇಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದ ಮಧುರ ಯುವಕ ಮಂಡಳಿ ಸೌಡ ಇವರಿಗೆ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗ್ರಾಮಸ್ಥರಿಗೆ, ಇನ್ಫ್ಯಾಕ್ಟ್ ಇಷ್ಟು ಹೊತ್ತಾದರೂ ಇಡೀ ಫುಲ್ ಆಡಿಯನ್ಸ್ ಇದೆ ನೋಡಿ, ಬಹಳ ಸಂತೋಷ ಆಗ್ತದೆ. ನಿಮಗೆಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಅಧಿಕಾರಿಗಳಂತ ಹೇಳುವಾಗ ಬಹಳಷ್ಟು ಅಂದರೆ ಸರ್ಕಾರ ಸೇವೆ ದೇವರ ಸೇವೆ. ನಮ್ಮ ಅಧಿಕಾರಿ ಜೀವನದಲ್ಲಿ ಬಹಳಷ್ಟು ಸಮಯ ಒತ್ತಡಗಳು ಬರ್ತದೆ, ಬಹಳಷ್ಟು ಗೊಂದಲ ಪರಿಸ್ಥಿತಿ ಬರ್ತದೆ. ಆಗ ಒಬ್ಬ ಅಧಿಕಾರಿಯಾಗಿ ನಾವು ನಮ್ಮ ಮನಸ್ಸಾಕ್ಷಿ ಏನು ಹೇಳ್ತದೆ, ಹಾಗೂ ಸಾಮಾಜಿಕ ನ್ಯಾಯ ಇದ್ರ ಪ್ರತೀಕವಾಗಿ ಕೆಲಸ ಮಾಡಿದರೆ ಮಾತ್ರ ನಾವೊಂದು ತೃಪ್ತಿಕರವಾದ ಜೀವನವನ್ನು ಸಾಗಿಸಲು ಸಾಧ್ಯ, ಒಂದು ಒಳ್ಳೆಯ ನಿದ್ದೆ ಮಾಡಲಿಕ್ಕೆ ಸಾಧ್ಯ. ನಾನು ಇವರು ಇಬ್ಬರೂ ಅಧಿಕಾರಿಗಳು, ಯಾರು ನಿವೃತ್ತರಾಗಿದ್ದಾರೆ, ಇಬ್ಬರೂ ಅಧಿಕಾರಿಗಳ ಮಾತು ಹಾಗೂ ಅವರ ಸನ್ಮಾನ ಪತ್ರವನ್ನು ಕೇಳಿದಾಗ ಇದು ಖಂಡಿತವಾಗಿ ಕಂಡು ಬಂತು. ಅದಲ್ಲದೆ ಇವರು ಇಲ್ಲಿ ಸೇವೆ ಸಲ್ಲಿಸುವಾಗ ಅವರೊಟ್ಟಿಗೆ ಜೊತೆಯಲ್ಲಿ ಕೆಲಸ ಮಾಡಿದ ಕೆಲವೊಂದು ಅಧಿಕಾರಿಗಳು ಇವತ್ತು ಇಲ್ಲೋರೆಗೆ ಬಂದಿರೋದು ಕಂಡು ಮತ್ತಷ್ಟು ಸಂತೋಷವಾಯಿತು. ಇವರಿಬ್ಬರ ಹತ್ರ ಸಹ ಇಬ್ಬರು ಅಧಿಕಾರಿ ಹಿರಿಯ ಅಧಿಕಾರಿಗಳು ಹತ್ರ ನಾನು ವೇದಿಕೆ ಬರುವ ಮುಂಚೆ ಮಾತಾಡ್ತಿದ್ದೆ ಕೆಳಗಡೆ ಕೂತ್ಕೊಂಡಾಗ. ಆಗ ನಿಮಗೆಲ್ಲ ತಿಳಿದಾಗೆ ಅವರಿಬ್ಬರು ಬಾಲ್ಯ ಸ್ನೇಹಿತರು. ಬಾಲ್ಯ ಸ್ನೇಹಿತರು ಅಲ್ಲದೆ ಅವರಿಬ್ಬರಿಗೆ ಒಬ್ಬರ ಪ್ರತೀಕ ಇರುವ ಅಭಿಮಾನವನ್ನು ನಾವು ನಿಜವಾಗ್ಲೂ ಮೆಚ್ಚಲೇಬೇಕು. ಒಬ್ಬರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ಸದಾನಂದ ಅಡಿಗವರು ಬೆಂಗಳೂರಲ್ಲಿ ಸೇವೆ ಸಲ್ಲಿಸಿದ ಅವಧಿಯಲ್ಲಿ ಫೋರ್ಕಾಸ್ಟ್ ಯಾವತ್ತೂ ತಪ್ಪಾಗಲಿಲ್ಲ ಅಂತ. ಅದೇ ರೀತಿ ಸದಾನಂದ ಅಡಿಗವರ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾರೆ, ದಿವಾಕರ್ ಶೆಟ್ಟಿ ಅವರು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದಾಗ 3 ವರ್ಷ 2014-2017 ಈಗಾಗಲೇ ಸನ್ಮಾನ ಪತ್ರದಲ್ಲಿ ಹೇಳಿದ್ದಾರೆ, 3 ವರ್ಷದ ಕಾಲ ಸಹ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿತ್ತು ಅಂತ. ಇಂಥ ಒಂದು ಅದ್ಭುತವಾದ ಅಧಿಕಾರಿಗಳನ್ನು ಪಡೆದಿರುವ ಈ ಗ್ರಾಮ ಧನ್ಯ, ಹಾಗೂ ಈ ಗ್ರಾಮದಲ್ಲಿ ಜನಿಸಿದ್ದು ಸನ್ಮಾನಕ್ಕೆ ಪಾತ್ರರಾದ ನೀವು ಕೂಡ ಧನ್ಯರಂತಲೇ ಹೇಳ್ಬೋದು.
ಈಗಾಗಲೇ ನಮ್ಮ ಗೌರವಾಧ್ಯಕ್ಷರು ಹರಿಪ್ರಸಾದ್ ಶೆಟ್ಟಿ ಮಧುರ ಯುವಕ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಮಾತಾಡಿದ್ರು. ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಆರೋಗ್ಯ ಕ್ಷೇತ್ರ ಇರ್ಬೋದು, ಕೋವಿಡ್ ಸಮಯದಲ್ಲಿರ್ಬೋದು ಅಥವಾ ವನ ಮಹೋತ್ಸವ ಪರಿಸರ ಪ್ರತೀಕ ಇವರ ಕೆಲಸಗಳು ನಿಜವಾಗ್ಲೂ ಮೆಚ್ಚಬೇಕಾದದ್ದೇ. ನನಗೆ ಐ ಮೀನ್ ನಂದು ಒಂದು ಅಭಿಪ್ರಾಯ ಅಥವಾ ಸಜೆಷನ್ ಕೊಡುವಷ್ಟು ತಿಳಿದವಳು ನಾನಲ್ಲ, ವೇದಿಕೆಯಲ್ಲಿ ಬಹಳಷ್ಟು ಹಿರಿಯರಿದ್ದೇರಿ. ಒಂದು ಅಭಿಪ್ರಾಯ ಏನಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಕಮ್ಮಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾರೆ. ಈ ಗ್ರಾಮದಲ್ಲಿ ನೀವಿವತ್ತು ಅಧಿಕಾರಿಗಳನ್ನು ಗೌರವಿಸ್ತಿದ್ದೀರಿ, ನಿವೃತ್ತ ಅಧಿಕಾರಿಗಳನ್ನು ಗೌರವಿಸ್ತಿದ್ದೀರಾ. ಅವರು ಕೂಡ ಅವರ ಮಾತಲ್ಲಿ ಇಬ್ಬರೂ ಕೂಡ ಒಂದು ಮಾತನ್ನು ಹೇಳಿದರು, ಇನ್ನು ಮುಂದೆ ನಾವು ಈ ಗ್ರಾಮಕ್ಕೆ ಏನು ಸಾಧ್ಯ ಅದನ್ನು ಮಾಡ್ತೇವೆ, ನಾವು ಈ ಗ್ರಾಮದಲ್ಲೇ ಇದ್ದು ಈ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮಕ್ಕೋಸ್ಕರ ನಾವಿರ್ತೇವೆ ಅಂತ. ಬಹುಶಃ ದಿವಾಕರ್ ಶೆಟ್ಟಿ ಸರ್ ಅವ್ರ ಹತ್ರ ಮಾತಾಡೋ ಅವರೊಂದು ಮಾತು ಹೇಳಿದರು. ನಾನು ಕೇಳಿದೆ, ಸರ್ ನೀವು ಹೇಗೆ 3 ವರ್ಷ ಸರ್ ಟಾಪಲ್ಲಿ ತಂದರೆ ಉಡುಪಿ ಜಿಲ್ಲೆನೂ? ಹಿ ಸೆಡ್ ಇಟ್ ಇಸ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್. ನನಗನ್ನಿಸ್ತದೆ ಅವರ ಅನುಭವ, ಅವರಿಬ್ಬರ ಅನುಭವ ನೀವು ಈ ಯುವಕ ಮಂಡಳಿ ಈ ಗ್ರಾಮಸ್ಥರು ಬಳಸಿದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಮತ್ತಷ್ಟು ಅಧಿಕಾರಿಗಳನ್ನು ನಾವು ಸೇವೆಯಲ್ಲಿ ಕಾಣಬಹುದು. ಆದ ಕಾರಣ ಅದರ ಸೈಡಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಬೇಕೆಂದು ನನ್ನ ವಿನಂತಿ. ಇಂದಿನ ಈ ಸಮಾರಂಭಕ್ಕೆ ನನ್ನನ್ನು ಕರೆದು ಈ ಸುಂದರವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟ ನಿಮಗೆಲ್ರಿಗೂ ವಂದಿಸುತ್ತಾ, ಹಾಗೆಯೇ ಇಂದು ಸನ್ಮಾನ ಪಾತ್ರರಾದ ನಿಮ್ಮ ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಲಿ ಎಂದು ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.